ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಕನ್ಸ್ಯೂಮರ್ ಟು ಬೈ 2 ಕಂಪ್ನೀಸ್ ಫಾರ್ 7,000 ಕ್ರೋರ್ಸ್. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನೌನ್ಸ್ ಮಾಡಿದ್ದಾರೆ. 100% ಸ್ಟೇಕು ಆರ್ಗ್ಯಾನಿಕ್ ಇಂಡಿಯಾ ಕಂಪ್ನಿಯಲ್ಲಿ ಪರ್ಚೇಸ್ ಮಾಡ್ತಾರೆ 1,900 ಕ್ರೋರ್ಸಿಗೆ. ಈ ಆರ್ಗ್ಯಾನಿಕ್ ಇಂಡಿಯಾ ಕಂಪ್ನಿ ಟೀ ಮತ್ತು ಹರ್ಬಲ್ ಸಪ್ಲಿಮೆಂಟ್ಸ್ ಮತ್ತು ಪ್ಯಾಕೇಜ್ ಫುಡ್ಸನ್ನು ಸೇಲ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಡೀಲಿಗೆ 100% ಅವರು ಕ್ಯಾಶ್ ಅಥವಾ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು 100% ಸ್ಟೇಕ್ ಇನ್ ಕ್ಯಾಪಿಟಲ್ ಫುಡ್ಸ್. ಇದು ಚಿಂಗ್ಸ್ ಸೀಕ್ರೆಟ್ಸ್ ಹಾಗೂ ಸ್ಮಿತ್ ಆ್ಯಂಡ್ ಜೋನ್ಸ್ ಬ್ರ್ಯಾಂಡ್ದು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ಆ ಕಂಪ್ನಿನ 5,100 ಕ್ರೋರ್ಸಿಗೆ ಪರ್ಚೇಸ್ ಮಾಡ್ತು ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರನೇ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನಿನ್ನೆ 3.5% ಮೇಲಿರುತ್ತೆ. ನ್ಯೂಸ್ ನಂಬರ್ 2, ಅಟಲ್ ಸೇತು ಟು ಬೂಸ್ಟ್ ಕನೆಕ್ಟಿವಿಟಿ ವಿತ್ ಮುಂಬೈ. ನಿನ್ನೆ ಪ್ರೈಮ್ ಮಿನಿಸ್ಟರ್ ಮೋದಿಯವರು 17,000 crore ಒಂದು ಬ್ರಿಡ್ಜನ್ನು ಇನಾಗ್ರೇಟ್ ಮಾಡಿದರು. ಈ ಬ್ರಿಡ್ಜು ಮುಂಬೈದ ಬೇರೆ ಬೇರೆ ಪಾರ್ಟ್ಸಿಗೆ ಕನೆಕ್ಟ್ ಮಾಡುತ್ತೆ ಹಾಗೂ ಇದರಿಂದ ಏನಾಗುತ್ತೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್ ಆಗುತ್ತೆ, ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಈ ಬ್ರಿಡ್ಜು 21.8 kilometers ಲಾಂಗು ಹಾಗೂ ನವಿ ಮುಂಬೈ ಮತ್ತು ಮುಂಬೈನ ಅದು ಕನೆಕ್ಟ್ ಮಾಡುತ್ತೆ ಆ್ಯಂಡ್ ಕೆಲವು ಬೇರೆ ಜಾಗನೂ ಕನೆಕ್ಟ್ ಮಾಡುತ್ತೆ. ಈ ನವಿ ಮುಂಬೈಯಲ್ಲಿ ಒಂದು ಏರ್ಪೋರ್ಟು ಬರ್ತಾ ಇದೆ, ಅದಾನಿ ಗ್ರೂಪ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಹಾಗೂ ಮುಖೇಶ್ ಅಂಬಾನಿ ಅವರ ಸುಮಾರು ಬಿಸ್ನೆಸ್ಸು ನವಿ ಮುಂಬೈಲಿದೆ. ಈ ಬ್ರಿಡ್ಜು ನಾರ್ಮಲ್ ಟ್ರಾವೆಲ್ ಟೈಮ್ ಏನು 2 hours ಇತ್ತು ಅದನ್ನು 30 minutes ಕಟ್ ಮಾಡುತ್ತೆ. ಸೊ 1.5 hours ಜನರಿಗೆ ಸೇವ್ ಆಗುತ್ತೆ. ಟೋಲು 250 rupees ಅಂತ ಇಟ್ಟಿದ್ರೆ ಅದು ಸ್ವಲ್ಪ ಹೈ ಆಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಯಾಕಂದರೆ ಡೈಲಿ ಯೂಸ್ ಮಾಡಿದವ್ರಿಗೆ 250 rupees ಪರ್ ಟ್ರಿಪ್ಪು ಕೊಡೋದು ಜಾಸ್ತಿ ಆಗುತ್ತೆ. ಮಹಾರಾಷ್ಟ್ರ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿದ್ದಾರೆ ಮುಂಬೈಯಲ್ಲಿ ಅವರ ರೋಡ್ ಮತ್ತು ಮೆಟ್ರೋ ಕನೆಕ್ಟಿವಿಟಿ ಇಂಪ್ರೂವ್ ಮಾಡಲಿಕ್ಕೆ 2.5 lakh crore ಇನ್ವೆಸ್ಟ್ ಮಾಡ್ತಾರೆ 2030 ಅಷ್ಟರಾಗೆ. ನ್ಯೂಸ್ ನಂಬರ್ 3, ಲೇಟೆಸ್ಟ್ ಇನ್ಫ್ಲೇಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸ್. ನಿನ್ನೆ ಡಿಸೆಂಬರ್ 2023 ಇನ್ಫ್ಲೇಷನ್ ಪರ್ಸೆಂಟೇಜ್ ಅನೌನ್ಸ್ ಆಯಿತು. 5.69% ಆಯಿತು ಡಿಸೆಂಬರ್ 2023 ಇನ್ಫ್ಲೇಷನ್. ಇದು 4-month ಹೈ. ಹಾಗೂ ನವಂಬರ್ 2023 ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸ್ ಅನೌನ್ಸ್ ಆಯಿತು, ಅದನ್ನು ಸ್ವಲ್ಪ ಕಮ್ಮಿ ಬಂದಿದೆ, 2.4% ಮಾತ್ರ ಬಂದಿದೆ ನವಂಬರಲ್ಲಿ. ನ್ಯೂಸ್ ನಂಬರ್ 4, ಕರ್ನಾಟಕ ಅಪ್ರೂವ್ಸ್ ಪ್ರಾಜೆಕ್ಟ್ಸ್ ವರ್ತ್ 3,900 crore. ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಅಂತ ಇದು ನಮ್ಮ ಕರ್ನಾಟಕ ಮಿನಿಸ್ಟರ್ ಎಂ ಬಿ ಪಾಟೀಲ್ ಕೆಳಗಿದೆ. ಅವರು 73 ಪ್ರಾಜೆಕ್ಟ್ಸನ್ನು ಅಪ್ರೂವ್ ಮಾಡಿದ್ದಾರೆ ವರ್ತ್ 3,935 crore. ಈ ಪ್ರಾಜೆಕ್ಟ್ಸಿಂದ 15,000 ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಅನೌನ್ಸ್ ಮಾಡಿದರು. ETL ಸೆಕ್ಯೂರ್ ಸ್ಪೇಸ್ ಲಿಮಿಟೆಡ್, ಡ್ಯಾಶ್ PV ಟೆಕ್ನಾಲಜೀಸ್ ಲಿಮಿಟೆಡ್, ಈ ಎರಡು ಕಂಪ್ನೀಸು ಪ್ರಪೋಸಲು ಅಕ್ಸೆಪ್ಟ್ ಆಯಿತು. 490 crore ಮತ್ತು 346 crore ಇನ್ವೆಸ್ಟ್ ಮಾಡ್ತು ಅಂತ ಹೇಳಿದ್ದಾರೆ ಅವರ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸಲ್ಲಿ. ಹಾಗೂ ಈ ಕೆಲವು ಪ್ರಾಜೆಕ್ಟ್ಸು ನಾರ್ತ್ ಕರ್ನಾಟಕದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆ ರೀಜನಲ್ಲೂ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಆಗೋಕ್ಕೆ ಚಾನ್ಸಸ್ ಇರ್ತದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನಿನ್ನೆ ಅಹಮದಾಬಾದ್ ಬೇಸ್ಡ್ ಟಾಲೆಂಟ್ ಗ್ರೂಪ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅವರು 4 ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಗುಜರಾತ್ ಗೌರ್ಮೆಂಟ್ ಜೊತೆಗೆ ಸೈನ್ ಮಾಡಿದ್ದಾರೆ ಇನ್ ದಿ ಏರಿಯಾಸ್ ಆಫ್ ರಿನ್ಯೂವಬಲ್ ಎನರ್ಜಿ, ಪಂಪ್ ಸ್ಟೋರೇಜ್, ಹೈಡ್ರೋ ಪ್ರಾಜೆಕ್ಟ್ಸ್, ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಹಾಗೂ ಪವರ್ ಡಿಸ್ಟ್ರಿಬ್ಯೂಷನ್. ಈ ಎಲ್ಲ ಪ್ರಾಜೆಕ್ಟ್ಸಿಗೆ ಟೋಟಲು 47,000 crore ಇನ್ವೆಸ್ಟ್ ಮಾಡ್ತು ಅಂತ ಹೇಳಿದ್ದಾರೆ. ಹಾಗೂ ಈ ಪ್ರಾಜೆಕ್ಟ್ಸಿಂದ ಡೈರೆಕ್ಟ್ ಹಾಗೂ ಇಂಡೈರೆಕ್ಟ್ ಆಗಿ 26,000 ಜನರಿಗೆ ಕೆಲಸ ಸಿಗುತ್ತೆ ಗುಜರಾತಲ್ಲಿ. ನಿನ್ನೆ ನಿಫ್ಟಿ ಒಂದು ಹೊಸ ಲೈಫ್ ಟೈಮ್ ಹೈ ತಲುಪಿತು ಹಾಗೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಸುಮಾರು ರ್ಯಾಲಿಯಾಗಿದೆ, 3-7% ನಿನ್ನೆ ಮೇಲೋಯಿತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.